करें सब प्रीति, सुरनर की यह है रीति। तुलसीदास रहे करे नाव दनक म्यों हाकते भी, चंदी इड़ते भी, मुसरी इड़ते भी, आ दनद सलवाई अल्लाह हालिन सलवाई। ಹಾಲು ಕುಡಿದು ಬಂದಾಯಿತು ಅಂದರೆ ನಾವು ಯಾರೂ ಅದಕ್ಕೆ ಮುಸುರಿ ಚಂದಿ ಇಡುವುದಿಲ್ಲ ಅಂತ ಗೊತ್ತು. ಜಗತ್ತಿನ ಎಷ್ಟು ಸಂಬಂಧ ನಮ್ಮದು ಅದಾವ, ತಂದೆ ಮಗ ಗಂಡ ಹೆಂಡತಿ ಕಾಕ ಬಾವ ಎಲ್ಲರೂ ಸ್ವಾರ್ಥಲಾಗಿ ಕಲಯಿಸಬೇಕು. ತಮ್ಮ ಲಕ್ಷ್ಯಕ್ಕೆ, ತಮ್ಮ ಉದ್ದೇಶಕ್ಕೆ, ತಮ್ಮ ಲಾಭಕ್ಕೆ ಕೊರತೆ ಆದರೆ ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ. ಬಸವಣ್ಣವ್ರು ಹೇಳು, ಯಾರಿಗಾರು ಜಗತ್ತಿನೊಳಗೆ ಒಬ್ಬರ ಪ್ರೇಮ ಇನ್ನೊಬ್ಬರ ಮಾಡಿದರೆ ಪ್ರಶ್ನೆ ಬರಬಾರ್ದು. ಪ್ರಶ್ನೆ ಬಂತು ಅಂದರೆ ಅದು ಸ್ವಾರ್ಥದ. ಅವ್ರು ನಿಮ್ಮ ಮೇಲೆ ಜೀವ ಆದರೆ ಯಾಕೆ ಯಾಕೆ, ನಮ್ಮ ಹೆಂಡತಿ ಅದ, ನಮ್ಮ ಗಂಡದನ, ನಮ್ಮ ತಮ್ಮದನ, ನಮ್ಮ ಬೀಗರದನ, ನಮ್ಮ ಕಾಕ ಅದ, ಯಾಕೆ ಪ್ರೇಮ ಮಾಡ್ತಾರೆ ಅನ್ನೋದಕ್ಕೆ ಉತ್ತರ ಸಿಕ್ತು ಅಂದ್ರೆ ಅದು ಪ್ರೇಮ ಸತ್ಯವಲ್ಲ. ಆ ಪ್ರೇಮ ಬಹಳ ದಿವಸ ಇರುವುದಿಲ್ಲ. ಬಹಳ ದಿವಸ ಪ್ರೇಮ ಇರದೆ ಹೋದರೆ ಒಳ್ಳೆಯದು, ಪರಂತು ಆ ಪ್ರೇಮ ದ್ವೇಷದಲ್ಲಿ ಪರಿವರ್ತನೆ ಆಗುವ ಸಂಭವ ಹೆಚ್ಚಿಗೆ ಇರ್ತದೆ, ಹೆಚ್ಚಿಗೆ. ಪುಣ್ಯಾತ್ಮರೇ ನಿರಪೇಕ್ಷವಾದ ಪ್ರೇಮ ಮಾಡತಕ್ಕಂಥವ್ರು ಜಗತ್ತಿನಲ್ಲಿ ಇಬ್ಬರು ಅದರ, ಒಬ್ಬ ಮಹಾತ್ಮ, ಒಬ್ಬ ಪರಮಾತ್ಮ. ಅವರ ಮೇಲೆ ನಿಮ್ಮ ಮೇಲೆ ಅವ್ರು ಪ್ರೇಮ ಮಾಡಿದ ಯಾಕೆ ಅನ್ನೋ ಪ್ರಶ್ನೆ ಅಲ್ಲಿ ಇಲ್ಲ. ದೇವರು ನಿಮಗೆ ಯಾಕೆ ಮಳೆ ಕೊಡ್ತಾನೆ ಪ್ರಶ್ನೆ ಇಲ್ಲ. ದೇವರು ನಿಮಗೆ ಅನ್ನ ಯಾಕೆ ಕೊಡ್ತಾನೆ ಪ್ರಶ್ನೆ ಇಲ್ಲ. ದೇವರು ನಿಮಗೆ ಇಡನಿಮ್ಮ ದಾನ ಬೆಳೆದಿಮ್ಮ ದಾನ ಪ್ರಶ್ನೆ ಇಲ್ಲ. ಭೂಮಿ ಯಾಕೆ ಮಾಡ್ಯಾನೆ ಇಲ್ಲ. ಗಂಡ ಬಂಗಾರ ಯಾಕೆ ತಂದಾನೆ ಪ್ರಶ್ನೆ ಅದ. ಎಲ್ಲಿ ಪ್ರೇಮಕ್ಕೆ ಪ್ರಶ್ನೆ ಬರ್ತದೆ, ಓ ಪ್ರೇಮ ಝೂಟ ಜಾನಿಗೆ, ಆ ಪ್ರೇಮ ಸತ್ಯ ಅಲ್ಲ, ಆ ಪ್ರೇಮದಲ್ಲಿ ಸ್ವಾರ್ಥ ಅದೆ, ಆ ಪ್ರೇಮದಲ್ಲಿ ಅಪೇಕ್ಷೆ ಮಾಡ್ತದೆ. ನಾನು 10 ಕೊಟ್ಟೆ ಅಂದರೆ 20 ಕೊಡಬೇಕವ. ನಿರಪೇಕ್ಷ ಪ್ರೇಮ ಜಗತ್ತಿನಲ್ಲಿ ಯಾರೂ ಯಾರ ಮೇಲೆ ಮಾಡಂಗಿಲ್ಲ, ಯಾರೂ ಯಾರ ಮೇಲೆ ಮಾಡಂಗಿಲ್ಲ. ಅವರು ಆತ್ಮ ಪರಮಾತ್ಮ ಮಹಾತ್ಮ ಇದ್ದರೆ ಅಲ್ಲ. ಎಷ್ಟೇ ಅವ್ರ ಮೇಲೆ ಕಷ್ಟ ಬಂದರೂ ಕೂಡ ನಮ್ಮ ಮೇಲೆ ಕನಿಕರ ಪಡ್ತಾರೆ ವಿನಃ, ಪಾಪ ನನಗೆ ತ್ರಾಸು ಕೊಟ್ಟು ಪಾಪ ಮಾಡ್ಕೋತಲ್ಲ, ಪಾಪ ಮಾಡಿ ಮುಂದೆ ನರಕಕ್ಕೆ ಹೋಗ್ತಲ್ಲ ಅಂತ ಕನಿಕರ ಪಡ್ತಾರೆ ವಿನಃ ಶಾಪವನ್ನು ಮಾತು ಮರುಕೊಡೋದಿಲ್ಲ. ಸಿದ್ಧಾರ್ಥ ಸ್ವಾಮಿಗಳು ವಿಷ ಕೊಟ್ಟಲಿಕ್ಕೆ ಹೆಣ್ಮಗಳು, ಸಿದ್ಧಾರ್ಥ ಗೊತ್ತಿತ್ತು ವಿಷ ತಂದಾಳಂತ. ಅಮ್ಮ ನಾ ಊಟ ಮಾಡೋಂಗಿಲ್ಲ, ಒಮ್ಮೆ ಊಟ ಎಪ್ಪ ನಿನ್ನ ಸವಾಲು ಮಾಡೀನಿ, ಭಾಳ ಪ್ರೇಮಕ್ಕೆ ಮಾಡೀನಿ ಗೊತ್ತಿತ್ತು ಅವರಿಗೆ. ಆದರೂ ಅವಳ ಪ್ರೇಮವನ್ನು ಭಂಗ ಮಾಡಬಾರ್ದು. ಜಗತ್ತಿನೊಳಗೆ ಯಾರು ಸಿಗ್ತಾಳೆ, ಏನು ಅಡುಗೆ ವಿಷಯ ಹಾಕ್ಯಾಳಂದ್ರೆ ಹೆಂಡತಿಗೆ ನೀವು ಫಾರಿಕತ್ ಕೊಡ್ತೀರಿ, ಡೈವರ್ಸ್ ಮಾಡ್ಕೊಡ್ತೀರಿ, ತಾಯಿ ತಂದೆ ಮನೆ ಹೊರಗೆ ಹಾಕ್ತೀರಿ, ನೀವು ಹೊರಗೆ ಹೋಗ್ತೀರಿ, ಮಗನ ಹೊರಗೆ ಅಂತ. ಪರಂತು ಮಹಾತ್ಮರು ಹೆಂಗೆ ಅಂತ ಕೇಳಿದರೆ ಆಯ್ತಮ್ಮ ಅಂತ ಆಕೆ ಇದ್ದರೆ ಆ ವಿಷ ಅನ್ನವನ್ನು ಸ್ವೀಕಾರ ಮಾಡಿ ಹೇಳ್ತಾರೆ, ಅಮ್ಮ ಇದು ನಾ ಅಂತ ತಡ್ಕೊಂಡಿನಮ್ಮ, ಇದು ಯಾರು ಭಯ ಬೀಳಬಾರ್ದಮ್ಮ, ನೆಲ ತೆಗ್ದು ತೆಗೆದು ಮುಚ್ಚಿ ಬಿಡು ಅಮ್ಮ ಅಂತ ಹೇಳ್ತಾರೆ. ಗೊತ್ತಾಗ್ಯದ ಅವರಿಗೆ ಅಂತ ಆಕೆ ಗೊತ್ತಾಯ್ತು. ಹೊಡಿತೇವೆ ಹೊಡಿತೇವೆ ಅಂದ್ರೆ ಆ ಬೇಡ ಬೇಡ ಅನ್ಸಿದ್ದಾರೆ.
ವಿಷವನ್ನು ಉಡಿಸದವರಿಗೆ ಅಮೃತವನ್ನು ಕೊಡ್ತಾರೆ ಮಹಾತ್ಮ. ದುಃಖ ಕೊಟ್ಟವರು ಸುಖ ಕೊಡ್ತಾರೆ. ಭೂಮಿಗೆ ಹರಡ್ತೀರಿ, ನೇಗಿಲು ಹೊಡಿತೀರಿ, ಕುಂಟಿ ಹೊಡಿತೀರಿ, ರೆಂಟಿ ಹೊಡಿತೀರಿ, ಶಿಟ್ಟಾಗಿದೆ ನಿಮ್ಮ ಮೇಲೆ ಹಾಕೋದು ಬೀಜ ನುಂಗ್ಯಾದ ಸಾವಿರ ಕಾಡು ಮಾಡಿಕೊಡ್ತದೆ ನೀವು ಸಾವಿರ ಕಾಡು. ಅದು ಭೂಮಿ ತಾಯಿ ಅಲ್ಲ, ಭೂಮಿ ಧರ್ಮಸ್ವರೂಪ ಅದ. ಅಪಾಯ ಮಾಡಿದವರಿಗೂ ಉಪಾಯವನ್ನು ಮಾಡುತ್ತದೆ, ಪಾಪ ಮಾಡಿದವರಿಗೆ ಪುಣ್ಯವನ್ನು ಕೊಡ್ತದೆ, ದುಃಖ ಕೊಟ್ಟವರಿಗೆ ಸುಖ ಕೊಡ್ತದೆ. ಇದು ಧರ್ಮದ ಕೆಲಸ, ಧರ್ಮವಂತರ ಕೆಲಸ. ಪುಣ್ಯಾತ್ಮರೇ, ದುಃಖಗಳು ಯಾವರೇ ನಮಗೆ ಬರ್ತಾವೋ ಅದು ನಮ್ಮ ಕರ್ಮ, ಅದು ತಿಳ್ಕೊಳ್ಳಿ ಮೊದಲು. ಅವ ಮಾಡಂಗಿಲ್ಲ, ಇವ ಯಾಕೆ ಮಾಡಲಿಲ್ಲ, ಅವ ಯಾಕೆ ಮಾಡದ, ಅವು ನಮ್ಮ ಕರ್ಮ ಇರ್ತಾವ. ಯಾರೇ ಬೈದರು ಅಂದರು ಮಾಡಿದ್ರು ಅಂದ್ರೆ ಚೆಚ್ಚೆ ಅವನಿಗೆ ಹತ್ತು ಬೈತೇವಲ್ಲ, ಅವ ಬೈದು ಪಾಪ ಮಾಡ್ಯಾನ ನೀ.